ವ್ಯಕ್ತಿ ಅಡ್ಡಿಗಳ ಪ್ರತಿರೋಧಗಳ ನಡುವೆಯೂ ಮನೋಬಲವನ್ನು ಹೇಗೆ ದೃಢವಾಗಿಡಬಹುದು, ಹೇಗೆ ಸಾರ್ಥಕವಾದ ಜೀವನವನ್ನು ನಡೆಸಬಹುದು, ಈ ಪ್ರಶ್ನೆಗೆ ಉತ್ತರವನ್ನು ಈ ಎದೆಗುಂದದಿರಿ ಪುಸ್ತಕ ತರುತ್ತಿದೆ. ಈ ಸಣ್ಣ ಪುಸ್ತಕದ ಪ್ರತಿಯೊಂದು ಪುಟವು ವ್ಯಕ್ತಿಯ ವಿವಿಧ ಸಮಸ್ಯೆಗಳನ್ನು ಹೇಗೆ ಧೈರ್ಯದಿಂದ ಎದುರಿಸಬಹುದು ಎಂದು ತೋರಿಸುತ್ತದೆ. ಈ ಪುಸ್ತಕದ ಒಂದೊಂದು ಪುಟವು ನಿರಾಶೆ ಹತಾಶೆಯ ಜೀವನವನ್ನು ಹೇಗೆ ಹೊಸ ದೃಷ್ಟಿಕೋನದಿಂದ ಉತ್ಸಾಹಿ ಜೀವನವನ್ನಾಗಿ ಪರಿವರ್ತಿಸಬಹುದು ಎಂದು ಕಲಿಸುತ್ತದೆ. ಇಂದಿನ ಈ ವಿಚಾರವನ್ನು ಗಮನವಿಟ್ಟು ಕೇಳಿ, ನಿಮ್ಮ ಜೀವನದಲ್ಲಿ ಅಳವಡಿಸಿ, ಸುಖಿ ಜೀವನವನ್ನು ನಡೆಸಿ. ಮಾರ್ಗದರ್ಶನಕ್ಕೆ ನಿಮ್ಮೆಡೆಗೆ ನೋಡಿರಿ. ಸಾಕ್ಷಾತ್ಕಾರ ಹೊಂದಿದ ವ್ಯಕ್ತಿ ಇನ್ನೊಬ್ಬರ ಮೇಲೆ ದೋಷಾರೋಪಣೆ ಮಾಡುವುದಿಲ್ಲ. ತಾನು ಅಧಿಕ ಶಕ್ತಿ ಸಂಪಾದಿಸಿರುವುದರಿಂದ ಪರಿಸ್ಥಿತಿಯ ಅವಹೇಳನೆ ಮಾಡುವುದಿಲ್ಲ. ಹುಚ್ಚು ನಾಯಿಯಿಂದ ದೂರ ಇರುವಂತೆ ಅಹಂಕಾರದಿಂದಲೂ ದೂರವಿರಿ. ಸಿದ್ಧಿಗಳಿಂದಲೂ ಮತ್ತು ಸಿದ್ಧಿಗಳಲ್ಲಿ ಆಸಕ್ತಿಯುಳ್ಳವರಿಂದಲೂ ವಿಷಸರ್ಪಕ್ಕೆ ಹೆದರುವಂತೆ ದೂರವಿರಿ. ನಿಮ್ಮ ಮನದ ಹಾಗೂ ಹೃದಯದ ಎಲ್ಲಾ ಕ್ರಿಯೆಗಳನ್ನು ಈಶ್ವರಾಭಿಮುಖವಾಗಿ ಹರಸಿರಿ. ಇನ್ನೊಬ್ಬರ ಮೇಲೆ ಭರವಸೆ ಇಟ್ಟರೆ ಅದು ನಿಮ್ಮನ್ನು ಅಸಹಾಯಕರನ್ನಾಗಿ ದುಃಖಿಯನ್ನಾಗಿ ಮಾಡುವುದು. ಮಾರ್ಗದರ್ಶನಕ್ಕಾಗಿ ನಿಮ್ಮೆಡೆಗೆ ನೋಡಿರಿ, ಇನ್ನೊಬ್ಬರೆಡೆಗೆ ನೋಡದಿರಿ. ನಿಮ್ಮಲ್ಲಿರುವ ಸತ್ಯವೇ ನಿಮ್ಮನ್ನು ದೃಢರನ್ನಾಗಿಸುವುದು. ನಿಮ್ಮಲ್ಲಿನ ದೃಢತೆಯೇ ನಿಮ್ಮನ್ನು ಗುರಿಯಿರುವವರಿಗೆ ಮುಟ್ಟಿಸುವುದು. ಧನ್ಯವಾದಗಳು.